ಯಾರು ಬೇಕು? ನಾನು ಮಂತ್ಲಿ ಫುಡ್ಸ್ ಬಗ್ಗೆ ಡೀಟೇಲ್ಸ್ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಹಾ ಹೇಳಿ. ನಂಗೆ ತಿಂಗಳ ಪ್ರಕಾರ ಊಟ ಬೇಕು ಮೇಡಮ್. ಗೂಗಲ್ ಅಲ್ಲಿ ನೋಡಿದೆ, ಸರಿ ನಿಮ್ಮ ಹೆಸರು ಬಂತು, ನಿಮ್ ಫುಡ್ಗೆ ಒಳ್ಳೆ ರೇಟಿಂಗ್ಸ್ ಕೂಡ ಇತ್ತು. ಓಕೆ, ಅದೇ ನಿಮ್ಮ ಹತ್ರ ಹೇಗೆ ಏನು ಅಂತ ಡೀಟೇಲ್ಸ್ ಕೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಹಾ ಸರಿ ರೀ ಸರ್, ಒಳಗ್ ಬನ್ನಿ ಸರ್. ಸರಿ ಕೂತ್ಕೊಳ್ಳಿ ಸರ್, ಮಾತಾಡೋಣ. ಪರವಾಗಿಲ್ಲ ಪರವಾಗಿಲ್ಲ, ಇರ್ಲಿ. ಸ್ವಲ್ಪ ಡೀಟೇಲ್ ಆಗಿ ಹೇಳಿ. ನಂಗೆ ತಿಂಗಳ ಪ್ರಕಾರ ಊಟ ಬೇಕು. ಹಾ ಸರಿ ರೀ ಸರ್, ಕೇಳ್ತೀರಾ ಮೇಡಮ್? ವೆಜ್ಜಾ ನಾನ್ ವೆಜ್ಜಾ, ಒಂದಿನಕ್ಕೆ ಎಷ್ಟು ಬಾರಿ ಬೇಕು ಅದೆಲ್ಲ ಹೇಳಿದ್ರೇನೆ ಹೇಳಕ್ಕಾಗೋದು. ನಂಗೆ ದಿನಕ್ಕೆ ಎರಡು ಬಾರಿ ಬೇಕಾಗುತ್ತೆ ಮೇಡಮ್. ಮಾರ್ನಿಂಗ್ ಟಿಫನ್ಗೆ ಬೇಕು, ಆಮೇಲೆ ನೈಟ್ ಊಟಕ್ಕೆ ಬೇಕಾಗುತ್ತೆ. ಸರಿ ಸರ್, ಬೇಕು ಮೇಡಮ್. ಬೆಳಗ್ಗೆ ನೈಟ್ ಎರಡು ಸಲ ಅಂದ್ರೆ 4,500 ಆಗುತ್ತೆ. ಏನು 4,500? ಹೌದು ಸರ್, ರೇಟು ಜಾಸ್ತಿ ಆಗುತ್ತೆ ಮೇಡಮ್. ನೀವು ಹೋಟ್ಲಲ್ಲಿ ತಿಂದ್ರೆ ಒಂದು ಟೈಮ್ಗೆ 150 ರೂಪಾಯಿ ಆಗುತ್ತೆ, ಆದ್ರೆ ನಮ್ಮ ಹತ್ರ ಎರಡು ಟೈಮ್ ಊಟಕ್ಕೇನೆ ನಾನು 150 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದೀನಿ. ಬೇರೆ ಕೇಟರರೆಲ್ಲ ತುಂಬಾನೇ ಚಾರ್ಜ್ ಮಾಡ್ತಾರೆ ಸರ್, ನಾನು ಚಾರ್ಜ್ ಮಾಡೋದು ತುಂಬಾನೇ ಕಡಿಮೆ. ಯಾವ ತರ ನೋಡಿದ್ರು ನಿಮ್ ರೇಟ್ ಸ್ವಲ್ಪ ಜಾಸ್ತಿನೇ ಮೇಡಮ್. ನೀವು ಒಳ್ಳೆ ಊಟ ತಿನ್ಬೇಕು ಅಂದ್ರೆ ಸ್ವಲ್ಪ ಖರ್ಚು ಮಾಡಲೇಬೇಕು ಆಗುತ್ತೆ ಸರ್, ಇದಕ್ಕಿಂತ ಕಡಿಮೆ ಆಗಲ್ಲ ಸರ್. ಸರ್, ಈ ಅಡ್ವಾನ್ಸ್ ಎಷ್ಟು ಕೊಡಬೇಕು? ನಿಮ್ಗೆ ಯಾವಾಗಿಂದ ಊಟ ಬೇಕಾಗಿದೆ ಸರ್? ನಾಳೆಯಿಂದ ಕಂಟಿನ್ಯೂ ಮಾಡೋಣ ಅಂತಿದ್ದೀನಿ. ಹಾಗಾದ್ರೆ ನಾಳೆ ಬರಬೇಕಾದ್ರೆ ಸ್ವಲ್ಪ ಅಮೌಂಟ್ ಅಡ್ವಾನ್ಸ್ ಕೊಟ್ಬಿಡಿ. ಸರಿ ಮೇಡಮ್, ಇವಾಗ ತಿನ್ನಕ್ಕೆ ಏನಾದ್ರು ಇದ್ರೆ ಕೊಡ್ತೀರಾ? ಟೇಸ್ಟ್ ನೋಡೋಣ ಅಂತ. ಖಂಡಿತ ಸರ್, ಊಟ ಟೇಸ್ಟ್ ಆಗಿದ್ಯಾ ಇಲ್ವಾ ಅಂತ ಚೆಕ್ ಮಾಡ್ಬೇಕು ಅಂತ ಕೇಳ್ತಿದ್ದೀರಾ. ಬನ್ನಿ ಸರ್, ಟಿಫನ್ ಇದೆ, ಕೊಡ್ತೀನಿ, ಬನ್ನಿ ಸರ್. ಕೂತ್ಕೊಳ್ಳಿ ಸರ್, ಇರಿ, ನಾನು ಟಿಫನ್ ತರ್ತೀನಿ. ಸರಿ. ಸರ್ ತಗೊಳ್ಳಿ, ತಿನ್ಬಿಟ್ಟು ಹೇಗಿದೆ ಅಂತ ಹೇಳಿ ಸರ್. ಸರಿ. ಟಿಫನ್ ಹೇಗಿದೆ ಸರ್, ಟೇಸ್ಟಿಯಾಗಿದೆಯಾ? ಸೂಪರ್, ಟೇಸ್ಟ್ ತುಂಬಾ ಚೆನ್ನಾಗಿದೆ. ಸರಿ ಸರ್, ನಾಳೆಯಿಂದ ನಾನು ಇಲ್ಲಿಂದನೇ ಕಂಟಿನ್ಯೂ ಮಾಡ್ತೀನಿ. ಓಕೆ ಸರ್. ಇಲ್ಲಿ ಎಲ್ಲಾನು ತುಂಬಾ ಟೇಸ್ಟಿ ಆಗಿದೆ. ಓಕೆ, ನಾಳೆ ಅಡ್ವಾನ್ಸ್ ಕೊಟ್ಬಿಟ್ಟು ಊಟ ಸ್ಟಾರ್ಟ್ ಮಾಡ್ತೀನಿ. ಸರಿ ರೀ ಸರ್, ಹೋಗಿ ಬರಲಾ? ಹಾಂ ಬನ್ನಿ ಸರ್.